ನಾನು ಬಹಳ 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 ಕ್ವಿಕ್ ಆಗಿ ಅರ್ಭಾವಿ ಕ್ಷೇತ್ರದ ಫಲಿತಾಂಶದ ಕಡೆಗೆ ಬಂದುಬಿಡ್ತಾನೆ ಲೆಟ್ಸ್ ನಾಟ್ ಟೇಕ್ ಮಚ್ ಟೈಮ್ ಅಟ್ ಆಲ್ ಕ್ವಿಕ್ಲಿ ಶುರು ಮಾಡೋಣ ಎಷ್ಟು ಕರೆಗಳು ಬಂತು ಯಾರ್ಯಾರು ಕರೆ ಮಾಡಿದ್ರು ಏನೇನಾಯಿತು ಲೆಟ್ಸ್ ಬಿಗಿನ್ ನೌ ಇವತ್ತಿನ ಕಾಲ್ ಮಾಡಿ ವೋಟ್ ಮಾಡಿ ಸರ್ವಯ್ಯ ಅರ್ಭಾವಿ ಕ್ಷೇತ್ರದ ಮತದಾನ ಅಂತ್ಯವಾಗಿದೆ ಕಳೆದ ಮೂರು ಗಂಟೆಯಲ್ಲಿ ಪವರ್ ಟಿವಿಗೆ ಸಿಕ್ಕಾಪಟ್ಟೆ ಕರೆಗಳು ಬಂದಿದ್ದಾವೆ ಸಾವಿರ 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 ಸಂಖ್ಯೆಯಲ್ಲಿ ಜನ ಕರೆ ಮಾಡಿದ್ದಾರೆ ಅರ್ಭಾವಿ ವಿಧಾನಸಭಾ ಕ್ಷೇತ್ರದ ಮತದಾರರು ಯಾವ ಪಕ್ಷಕ್ಕೆ ಹೆಚ್ಚು ಮತ ಹಾಕಿದ್ದಾರೆ ಯಾರ ಕಡೆಗೆ ತಮ್ಮ ಒಲವನ್ನು ತೋರಿಸಿದ್ದಾರೆ ಟ್ರೆಂಡಿಂಗ್ ಯಾರಿದ್ದಾರೆ ಸಾರ್ ಬಹಳ ದೊಡ್ಡ ಪ್ರಶ್ನೆ ಅಲ್ವಾ ಆ ಪ್ರಶ್ನೆಗೆ ಉತ್ತರವನ್ನು ನಿಮ್ಮ ಮುಂದೆ ನಾವಿಡ್ತೀವಿ ಆ ರಣಕಲಿ ಗೆದ್ದು ಬರೋರು ಯಾರು ಸಾರ್ ಕೆಎಂಎಫ್ ಅಧ್ಯಕ್ಷ ಬಾಲಚಂದ್ರ ಜಾರಕಿಹೊಳಿ ಸ್ಪರ್ಧೆ ಹಿನ್ನೆಲೆ ಬಹಳ ಗಮನ ಸೆಳೆದಿದೆ ಅರ್ಭಾವಿ ಕ್ಷೇತ್ರ ಅರ್ಭಾವಿ ಕ್ಷೇತ್ರದಿಂದ ಮ್ಯಾಸಿವ್ 13,752 ಕಾಲ್ಸ್ 13,752 ಕರೆಗಳನ್ನು 13,086 ಗಂಡಸರು 666 ಹೆಣ್ಮಕ್ಕಳು ಕಾಲ್ ಮಾಡಿದ್ದಾರೆ ಇವರು ಮೀನ್ ಸಾಕಣೆ ಮಾಡೋರಿಗೆಲ್ಲ ಮೀನ್ ಮರಿ ಸಪ್ಲೈ ಮಾಡಿ ತಿಂಗಳಿಗೆ 2 ಲಕ್ಷ ಲಾಭ ಮಾಡ್ತಿದ್ದಾರೆ ನೀವು ಮಾಡಬೇಕು ಈ ಬಿಸ್ನೆಸ್ ಅನ್ನ ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ಯಾವ್ಯಾವ ಪಕ್ಷಕ್ಕೆ ಎಷ್ಟೆಷ್ಟು ಮತಗಳು ಬಿದ್ದಿದ್ದಾವೆ ಅನ್ನೋದನ್ನು ಗಮನಿಸಿ ಬಿಡೋಣ ನಾವು ಇವಾಗ ಬನ್ನಿ ಬೇರೆ ಬೇರೆ ಪಾರ್ಟಿ ಅಭ್ಯರ್ಥಿಗಳಿಗೂ ಕೂಡ ಓಟ್ಗಳು ಬಂದಿದ್ದಾವೆ ಕೇವಲ 202 ಓಟ್ಗಳನ್ನು ಪಡೆದುಕೊಂಡಿದ್ದಾವೆ ಬಿಜೆಪಿ ಹ್ಯಾಸ್ ಟೇಕನ್ ಮ್ಯಾಸಿವ್ 11,402 ಮತಗಳು 10,832 ಗಂಡಸರು 570 ಜನ ಹೆಣ್ಮಕ್ಕಳು ಓಟ್ ಹಾಕಿದ್ದಾರೆ ಬಿಜೆಪಿಗೆ ಜಾತ್ಯಾತೀತ ಜನತಾದಳ ಹುಡುಕುವ ರೀತಿಯಲ್ಲಾಗಿಬಿಟ್ಟಿದೆ 462 ಮತಗಳನ್ನು ಪಡೆದುಕೊಳ್ಳುವ ಮೂಲಕ 408 ಪುರುಷರು ಹೆಣ್ಮಕ್ಕಳು 54 ಜನ ಜೆಡಿಎಸ್ಗೆ ಅರ್ಭಾವಿ ಮತಕ್ಷೇತ್ರದಲ್ಲಿ ಓಟ್ ಹಾಕಿದ್ದಾರೆ ಬಟ್ ದಿಸ್ ಈಸ್ ವೆರಿ ಪುವರ್ ಫ್ರಮ್ ಕಾಂಗ್ರೆಸ್ ಅಟ್ ದಿ ಮೊಮೆಂಟ್ 1,686 ಜನ ಓಟ್ ಹಾಕಿದ್ದಾರೆ ಅದರಲ್ಲಿ 1,652 ಗಂಡಸರು ಆಮೇಲೆ ಒಂದು 34 ಜನ ಹೆಣ್ಮಕ್ಕಳು ಓಟ್ ಹಾಕಿದ್ದಾರೆ ಟೋಟಲ್ ಅರ್ಭಾವಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಪರ ಶೇಕಡ 12% ಮತಗಳು ಮಾತ್ರ ದಾಖಲಾಗಿದ್ದಾವೆ ಭಾರತೀಯ ಜನತಾ ಪಕ್ಷ 83%ನಷ್ಟು ಮತಗಳನ್ನು ಪಡೆದುಕೊಂಡಿದ್ದಾವೆ ಜಾತ್ಯಾತೀತ ಜನತಾದಳ ಪಕ್ಷದ ಪರ ಶೇಕಡ 3%ರಷ್ಟು ಮತಗಳು ದಾಖಲಾಗಿದ್ದಾವೆ ಇತರೆ ಅಭ್ಯರ್ಥಿಗಳ ಪರ ಶೇಕಡ 2%ರಷ್ಟು ಮತಗಳನ್ನು ಮತದಾರ ಪ್ರಭುಗಳು ಹಾಕಿದ್ದಾರೆ ಇನ್ಫ್ಯಾಕ್ಟ್ ಬಾಲಚಂದ್ರ ಜಾರಕಿಹೊಳಿ ಅವರ ಹೆಸರು ಹೇಳ್ಕೊಂಡು ಒಂದಿಷ್ಟು ಓಟ್ಗಳು ಬಂದಿದ್ದಾವೆ ಕಾಲ್ ಮಾಡಿ ಓಟ್ ಮಾಡಿ ಅಭಿಯಾನದ ಇವತ್ತಿನ ಮೊದಲ ಫಲಿತಾಂಶವನ್ನು ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ ಅರ್ಭಾವಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ವಿರುದ್ಧ ಭಾರತೀಯ ಜನತಾ ಪಕ್ಷಕ್ಕೆ ಮ್ಯಾಸಿವ್ ಲೀಡ್ ನಿಯರ್ಲಿ 10,000 ನಾನು ಫೋನ್ ಆಧಾರದಲ್ಲಿ ಮಾತನಾಡ್ತಾ ಇದ್ದೀನಿ ಓ ನೀವು ಗ್ರೌಂಡ್ ರಿಯಾಲಿಟಿ ಬೇರೆ ಅದು ಇದು ಮತ್ತೊಂದು ಮಗದೊಂದು ಅನ್ಬೋದು ಐ ಅಂಡರ್ಸ್ಟ್ಯಾಂಡ್ ಓಕೆ ಐ ಟೋಟಲಿ ಅಗ್ರಿ ವಿತ್ ಯು ಆದರೆ ಸದ್ಯದ ನಮ್ಮ ಫೋನ್ ಕಾಲ್ಗಳ ಟ್ರೆಂಡ್ ಮಾತ್ರ ಗಮನಿಸ್ತಾ ಇರೋದು ನಾವು ಭಾರತೀಯ ಜನತಾ ಪಕ್ಷಕ್ಕೆ ಅತ್ಯಂತ ಗರಿಷ್ಠ ಮಟ್ಟದ ಭಾರಿ ಅಂತರದ ಮುನ್ನಡೆ ಇದು ನಮ್ಮ ದಾಖಲೆ ಅಂತ ಹೇಳಬೇಕಾಗತ್ತೆ ಇದನ್ನು ದಾಖಲೆಯ ಅಂತರವನ್ನು ಬಾಲಚಂದ್ರ ಜಾರಕಿಹೊಳಿ ಅವರು ಪಡೆದುಕೊಂಡಿದ್ದಾರೆ ಅರ್ಭಾವಿ ಕ್ಷೇತ್ರದಲ್ಲಿ ಬಿಜೆಪಿ ಹಾಗೂ ಕಾಂಗ್ರೆಸ್ನ ನಡುವೆ ಫೈಟ್ ಇದೆ ಆದರೆ ಸದ್ಯದ ಟ್ರೆಂಡ್ ಗಮನಿಸಿದರೆ ಆ ಫೈಟು ಒನ್ ಸೈಡೆಡ್ ಫೈಟ್ ಇದ್ದಂಗೆ ಕಾಣಿಸ್ತಾ ಇದೆ ಬಿಜೆಪಿ ಮ್ಯಾಸಿವ್ ಲೀಡಲ್ಲಿ ಇದ್ದಂಗೆ ಕಾಣಿಸ್ತಾ ಇದೆಯಲ್ಲ ಹಾಗಾಗಿ ಇನ್ನೊಂದು ಕಡೆ ಕಾಂಗ್ರೆಸ್ ಪಕ್ಷದಿಂದ ಭೀಮಪ್ಪ ಗಡಾದ್ ಅವರಿಗೆ ಟಿಕೆಟ್ ಬಹುತೇಕ ಖಚಿತ ಅಂತ ಕೂಡ ಹೇಳಲಾಗ್ತಾ ಇದೆ ಇನ್ನೂ ಭಾಳ ಜನ ಇದ್ದಾರೆ ಇನ್ನೂ ಬೇರೆ ಬೇರೆಯವರು ಸುಮಾರು ಜನ ಇದ್ದಾರೆ ಲಖನ್ ಶಂಸುದ್ದೀನ್ ಅಂತ ಇದ್ದಾರೆ ಇನ್ನು ಸುಮಾರು ಜನ ಇದ್ದಾರೆ 4-5 ಜನ ಇದ್ದಾರೆ ಬೇರೆ ಬೇರೆ ಪಾಲಿಟಿಕ್ಸು ನಡೀತಿದೆ ಅಂತೆಲ್ಲ ಅಲ್ಲಿ ಚರ್ಚೆಗಳು ಆಗ್ತಾ ಇದ್ದಾವೆ ಇಲ್ಲ ಅಂತ ನಾನು ಅನ್ನೋದಿಲ್ಲ ಆದರೆ ಒಂದಿಷ್ಟು ಫೈನಲ್ ಮಾಡ್ಕೊಂಡಿದ್ದಾರೆ ಟ್ರೆಂಡ್ ಗಮನಿಸೋಣ ಸ್ಟ್ರೈಕ್ ರೇಟ್ ಗಮನಿಸೋಣ ನಾನು ಇದುವರೆಗೂ ಗಮನಿಸಿದಂಥ ನಮ್ಮ ಆಲ್ಮೋಸ್ಟ್ 50 ಕ್ಷೇತ್ರಗಳನ್ನು ಇನ್ನೊಂದು 2 ದಿನದಲ್ಲಿ ನಾವು ಪೂರೈಸ್ತಾ ಇದ್ದೀವಿ ಇವತ್ತು ನಾಳೆಗೆ ನಾವು ಪೂರೈಸ್ತೇವೆ ಅದರಲ್ಲಿ ನಾನು ಗಮನಿಸಿರುವ ಹಾಗೆ ಒಂದು ರೀತಿ ಅನ್ಅಸೈಲಬಲ್ ಅನ್ಡಿಸ್ಪ್ಯೂಟಬಲ್ ಅಂತ ಕರಿತೀವಲ್ಲ ನಾವು ಆ ರೀತಿ 83%ನಷ್ಟು ಸ್ಟ್ರೈಕ್ ರೇಟು ಕಾಂಗ್ರೆಸ್ ಪಡೆದುಕೊಂಡಿರೋದು ನಾನು ಗಮನಿಸ್ತಾ ಇರೋದು ಅರಭಾವಿಯಲ್ಲಿ ಕಾಂಗ್ರೆಸ್ 12 JDS 3 ಇತರರು 2% ಮತಗಳನ್ನು ಪಡೆದುಕೊಂಡಿದ್ದಾರೆ ಭಾಳ ದೊಡ್ಡ ಪ್ರಶ್ನೆ ಏನು ಅಂತಂದರೆ ನಾವು ನೀವು ಗಮನಿಸ್ಬೋದಾಗಿರೋದೇನು ಅಂತಂದರೆ ನೀವು ಅನ್ಬೋದು ಏ ಇಲ್ಲ ಸಾರ್ ಗ್ರೌಂಡ್ ರಿಯಾಲಿಟಿ ಮತ್ತೊಂದು ಮಗದೊಂದು ಬೇರೆ ಇರ್ಬೋದು ಹೋರಾಟಗಳು ಬೇರೆ ಇರ್ಬೋದು ಚುನಾವಣೆಗೆ ಇನ್ನೊಂದು 2-3 ತಿಂಗಳು ಬಾಕಿ ಉಳ್ಕೊಂಡಿದೆ ಆ ಸಂದರ್ಭದಲ್ಲಿ ಬೇರೆ ಆಗ್ಬೋದು ಕಾಂಗ್ರೆಸ್ ಇನ್ನೊಂದೇನೋ ಮಾಡ್ಬೋದು ಒಳಜಗಳಗಳು ಬೇರೆ ಥರ ಆಗ್ಬೋದು ಬಿಜೆಪಿಯಲ್ಲಿ ಇನ್ನೊಂದೇನೋ ಸಮಸ್ಯೆ ಇದೆ ಐ ಅಂಡರ್ಸ್ಟ್ಯಾಂಡ್ ಟೋಟಲಿ ನಾನು ಇಲ್ಲ ಅಂತ ಅನ್ನೋದಿಲ್ಲ ಆದರೆ ಸದ್ಯದ ಟ್ರೆಂಡ್ನ ಬಗ್ಗೆ ಮಾತ್ರ ಟೆಲಿಫೋನಿಕ್ ಟ್ರೆಂಡ್ ಮತ್ತು ಟೆಲಿಫೋನಿಕ್
ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನದ ಬಗ್ಗೆ ಮಾತ್ರ ಮಾತನಾಡ್ತಾ ಇದ್ದೀವಿ. ಇನ್ನೊಂದು ಸಮೀಕ್ಷೆಯಲ್ಲಿ ಇನ್ನೊಂದು ಥರ ಬರ್ಬೋದು, ಬೇರೆ ಸಮೀಕ್ಷೆಯಲ್ಲಿ ಬೇರೆ ಥರ ಬರ್ಬೋದು, ಮತ್ತೊಬ್ಬರು ಬೇರೆ ಥರದ ಆಸ್ಪೆಕ್ಟ್ಗಳನ್ನು ಇಟ್ಕೊಂಡು ಬರ್ಬೋದು, ಅಥವಾ ನಾವೇ ನಮ್ಮ ಕರೆ ಮಾಡಿ ವೋಟ್ ಮಾಡಿ ಅಭಿಯಾನದ ಮುಂದಿನ ಹಂತದಲ್ಲಿ ಬಹುಶಃ ಇನ್ನು 2 ತಿಂಗಳ ನಂತರದಲ್ಲಿ ಪ್ರಾಬಬಲಿ ನಾವು ಇನ್ನೊಂದು ಸಮೀಕ್ಷೆ ನಡೆಸಿದ್ವಿ, ಒಂದು ಗ್ರೌಂಡ್ ರಿಪೋರ್ಟ್ ನಡೆಸಿದ್ವಿ ಅಂತಂದರೆ ಬೇರೆದೇ ಆಗ್ಬೋದು. ಯಾಕೆಂದರೆ ಪಾಲಿಟಿಕ್ಸ್ ಈಸ್ ಆಲ್ ಅಬೌಟ್ ಟೈಮ್ ಆ್ಯಂಡ್ ಪಾಲಿಟಿಕ್ಸ್ ಈಸ್ ಆಲ್ ಅಬೌಟ್ ವೇಟಿಂಗ್ ಫಾರ್ ದಿ ಟೈಮ್. ಮತ್ತೊಂದು ಕ್ಷೇತ್ರ, ಮತ್ತೊಂದು ಫಲಿತಾಂಶ, ಮತ್ತೊಂದು ಸಮೀಕ್ಷೆ, ಪವರ್ ಟಿವಿ ಎಲೆಕ್ಷನ್ ಸೆಂಟರ್, ಮತ್ತೆ 5 ಗಂಟೆಗೆ. ಇವರು ಮೀನ್ ಸಾಕಣೆ ಮಾಡೋರಿಗೆಲ್ಲ ಮೀನ್ ಮರಿ ಸಪ್ಲೈ ಮಾಡಿ ತಿಂಗಳಿಗೆ 2 ಲಕ್ಷ ಲಾಭ ಮಾಡ್ತಿದ್ದಾರೆ. ನೀವು ಮಾಡ್ಬೇಕಾ ಈ ಬಿಸ್ನೆಸ್ ಅನ್ನ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.